ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಅವರ ತಯಾರಿಯಲ್ಲಿ ಅನುಕೂಲ ಆಗೋ ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪಾಠದ ಮೇಲೆ ಸಂಭವ್ಯ ಪ್ರಶ್ನೆಗಳನ್ನು ಚರ್ಚೆ ಇದ್ದೀನಿ ಹಾಗೆ ಉಳಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಇವು ನಿಮಗೆ ಉಪಯುಕ್ತವಾಗಿದೆ ಕೇವಲ ಎಫ್ ಡಿ ಎ ಎಸ್ ಡಿ ಅಲ್ಲ ಪಿ ಎಸ್ ಐಕ್ಕೂ ಉಪಯುಕ್ತವಾಗಿವೆ ಕೆ ಎಸ್ನಲ್ಲಿ ಕೂಡ ಬರ್ತವೆ ಯು ಪಿ ಸಿಯಲ್ಲಿ ಕೂಡ ಇಂಥ ಪ್ರಶ್ನೆಗಳು ಬರ್ಬೋದು ಅಂಥ ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಸಂಭವ್ಯ ಪ್ರಶ್ನೆಗಳನ್ನು ತಯಾರಿಸಿದ್ದೇವೆ ಅದನ್ನು ಒಂದೊಂದಾಗೆ ವಿಡಿಯೋದಲ್ಲಿ ನಾನು ಚರ್ಚೆ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ಮಗದ ಮಹಾಜನಪದ ಉದಯ ರೈಸ್ ಆಫ್ ಮಗದ ಮಗಧದ ಉದಯ ಆರನೇ ಶತಮಾನ ಪೂರ್ವದಲ್ಲಿ ಭಾರತದಲ್ಲಿ ಒಟ್ಟು ಹದಿನಾರು ಮಹಾಜನಪದಗಳಿದ್ದವು ಅದರಲ್ಲಿ ಮಗದ ಮಹಾಜನಪದ ರಾಜಕೀಯವಾಗಿ ಬೆಳೆದು ಮುಂದೆ ಒಂದು ಬೃಹತ್ ಸಾಮ್ರಾಜ್ಯವನ್ನು ಭಾರತದಲ್ಲೇ ಸ್ಥಾಪನೆಯಾಗಿದ್ದು ನಾಲ್ಕನೇ ಶತಮಾನ ಕ್ರಿಸ್ತಪೂರ್ವ ಅದು ಮೌರ್ಯರ ಕಾಲದಲ್ಲಿ ಹೀಗೆ ಮಗಧಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಬಹುದು ನಿಮಗೆ ಪರೀಕ್ಷೆಯಲ್ಲಿ ಆ ವಿಷಯವನ್ನು ತೆಗೆದುಕೊಂಡು ಇಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನು ನೋಡಿದರೆ ಗ್ರೀಕ್ಸ್ ಹ್ಯಾಡ್ ಅ ಲಾಟ್ ಆಫ್ ಇನ್ಫ್ಲೂಯೆನ್ಸ್ ಆನ್ ಇಂಡಿಯನ್ ಕಲ್ಚರ್ ವಿಚ್ ಕಲ್ಚರ್ ಫೀಲ್ಡ್ ವಾಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಗ್ರೀಕ್ಸ್ ಗ್ರೀಕ್ ಸಂಸ್ಕೃತಿ ಭಾರತದ ಸಂಸ್ಕೃತಿ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಾಗಾದರೆ ಯಾವ ಕ್ಷೇತ್ರದ ಮೇಲೆ ಇಲ್ಲೇ ಪ್ರಭಾವ ಬೀರಿಲ್ಲ ಇದು ಪ್ರಶ್ನೆ ಆಗಿದೆ ಅದು ಕ್ಷೇತ್ರ ಆಗಿದೆಯೋ ವಾಸ್ತುಶಿಲ್ಪ ಆಗಿದೆಯೋ ಲಿಪಿ ಆಗಿದೆಯೋ ಅಥವಾ ಯುದ್ಧ ಕೌಶಲ್ಯಗಳಾಗಿವೆ ಯಾವ ಕ್ಷೇತ್ರದಲ್ಲಿ ಗ್ರೀಕರ ಪ್ರಭಾವವನ್ನು ನಾವು ಕಂಡುಬರುವುದಿಲ್ಲ ಇನ್ ವಿಚ್ ಫೀಲ್ಡ್ ವಿ ಡು ನಾಟ್ ಹ್ಯಾವ್ ದ ಇನ್ಫ್ಲೂಯೆನ್ಸ್ ಆಫ್ ದ ಗ್ರೀಕ್ಸ್ ಕ್ಷೇತ್ರದಲ್ಲಿ ಪ್ರಭಾವ ಇದೆ ಯಾಕಂದರೆ ಬಂಗಾರ ನಾಣ್ಯಗಳನ್ನು ನಮ್ಮ ಭಾರತದಲ್ಲಿ ಇದನ್ನು ತಿಳಿದುಕೊಂಡದ್ದು ಮತ್ತು ಜಾರಿಗೆ ತಂದದ್ದು ಗ್ರೀಕರ ಪ್ರಭಾವದಿಂದಾಗಿ ಸೊ ಇಟ್ ವಾಸ್ ಇನ್ಫ್ಲೂಯೆನ್ಸ್ ಆಫ್ ದ ಗ್ರೀಕ್ಸ್ ಗೋಲ್ಡ್ ಕಾಯಿನ್ಸ್ ವೆರಿ ಬ್ರಾಟ್ ಇನ್ ಟು ಸರ್ಕ್ಯುಲೇಷನ್ ವಾಸ್ತುಶಿಲ್ಪದ ಮೇಲೆ ಕೂಡ ನಾವು ನೋಡ್ತೀವಿ ಬೌದ್ಧ ವಾಸ್ತುಶಿಲ್ಪ ಗ್ರೀಕರಿಂದ ಪ್ರಭಾವಗೊಂಡಿತ್ತು ಅದು ಗಾಂಧಾರ ವಾಸ್ತುಶಿಲ್ಪವಾಗಿದೆ ಯುದ್ಧ ಕೌಶಲ್ಯಗಳನ್ನು ನೋಡಿದರೆ ಭಾರತದಲ್ಲಿ ಮುಂದೆ ಚಂದ್ರಗುಪ್ತ ಮೌರ್ಯ ಯುದ್ಧ ಕೌಶಲ್ಯಗಳನ್ನು ಗ್ರೀಕರಿಂದ ಏನು ತಿಳಿದುಕೊಂಡಿದ್ದ ಅದನ್ನು ತನ್ನ ಸೈನ್ಯದಲ್ಲಿ ಅಳವಡಿಸಿಕೊಂಡದ್ದು ಹೀಗೆ ಲಿಪಿಯ ಪ್ರಭಾವ ಮಾತ್ರ ನಮ್ಮ ಭಾರತದ ಸಂಸ್ಕೃತಿಯ ಮೇಲೆ ಪ್ರಭಾವ ಇಲ್ಲ ಸೊ ಸ್ಕ್ರಿಪ್ಟ್ ಡಸ್ ನಾಟ್ ಹ್ಯಾವ್ ದ ನಮ್ಮ ಭಾರತದ ಯಾವುದೇ ಲಿಪಿಯ ಮೇಲೆ ಇದರ ಪ್ರಭಾವ ಇಲ್ಲ ಗ್ರೀಕ್ ಲಿಪಿದು ಅದು ಸ್ವತಂತ್ರವಾದ ಲಿಪಿಯಾಗಿದೆ ಸ್ವತಂತ್ರವಾದ ಭಾಷೆ ಇದೆ ನಮ್ಮ ಭಾರತದ ಯಾವುದೇ ಲಿಪಿಯ ಮೇಲೆ ಇದರ ಪ್ರಭಾವ ಆಗಿಲ್ಲ ಹೀಗಾಗಿ ಇದು ನಾವು ನೋಡ್ತೀವಿ ಭಾರತದ ಯಾವ ಸಂಸ್ಕೃತಿ ಕ್ಷೇತ್ರದಲ್ಲಿ ಅದರದ ಪ್ರಭಾವ ಇಲ್ಲಂದರೆ ಲಿಪಿಯ ಕ್ಷೇತ್ರದಲ್ಲಿ ಇನ್ ದ ಸ್ಕ್ರಿಪ್ಟ್ ಅಲೆಕ್ಸಾಂಡರ್ ಆಫ್ಟರ್ ರೀಚಿಂಗ್ ವಿಚ್ ರಿವರ್ ಡಿಸೈಡೆಡ್ ಟು ರಿಟ್ರೀಟ್ ಫ್ರಮ್ ಇಂಡಿಯಾ ಅಲೆಕ್ಸಾಂಡರ್ನು ಭಾರತಕ್ಕೆ ಆಗಮಿಸಿದ್ದು ಮೂರ್ನೂರ ಇಪ್ಪತ್ತಾರು ಕ್ರಿಸ್ತಪೂರ್ವ ಮತ್ತು ಪೋರಸ್ ಹಾಗೂ ಅಲೆಕ್ಸಾಂಡರ್ ನಡುವೆ ನಡೆದಂಥ ಯುದ್ಧ ಝೇಲಂ ಕದನ ಅಥವಾ ಹೆಡಾಸ್ವಸ್ ಕದನ ಇದೆ ಮುಂದೆ ಅದರ ಪರಿಣಾಮ ಏನಾಯಿತು ಇದು ವಿಷಯ ತಮಗೆ ಗೊತ್ತಿದ್ದಂಥ ವಿಷಯವಾಗಿದೆ ಅಲೆಕ್ಸಾಂಡರ್ ಮುಂದೆ ಭಾರತದಿಂದ ಹಿಂದೆ ತಿರುಗುವಾಗ ಯಾವ ನದಿವರೆಗೂ ತಲುಪಿ ಅವನು ಹಿಂದೆ ತಿರುಗಲು ನಿರ್ಧರಿಸಿದನು ಅಂತ ಹೇಳಿ ಪ್ರಶ್ನೆ ಇದೆ ಇದು ಅಲ್ಲಿ ಕೊಟ್ಟದ್ದು ಚಿನಾಬ್ ಬಿಯಾಸ್ ಸತ್ಲಜ್ ರಾವಿ ಯಾವ ನದಿವರೆಗೂ ಅವನು ತನ್ನ ಇಲ್ಲೇ ಸೈನ್ಯವನ್ನು ತೆಗೆದುಕೊಂಡು ಬಂದದ್ದು ಮತ್ತು ಅಲ್ಲಿದ್ದ ಹಿಂದೆ ತಿರುಗಲು ನಿರ್ಧರಿಸಿದ್ದು ಅದಕ್ಕೆ ಉತ್ತರ ಬಿಯಾಸ್ ನದಿಯಾಗಿದೆ ಬಿಯಾಸ್ ನದಿವರೆಗೂ ಬಂದು ನಂತರ ಅವನು ಹಿಂದಿರುಗಲು ನಿರ್ಧರಿಸಿದನು ಹಿಂತಿರುಗುವ ಸಂದರ್ಭದಲ್ಲಿ ಬಿಯಾಸ್ ನದಿಯ ದಂಡೆ ಮೇಲೆ ಹನ್ನೆರಡು ಶಿಲಾಸ್ತಂಭಗಳನ್ನು ನೆಟ್ಟು ಅವನ ಆಗಮನದ ನೆನಪಿಗಾಗಿ ಈ ಸ್ತಂಭಗಳನ್ನು ನೆಟ್ಟು ಅವನು ಹಿಂತಿರುಗಲು ಇಲ್ಲೇ ಸಿದ್ಧನಾಗಿದ್ದು ಇದು ಬಿಯಾಸ್ ನದಿವರೆಗೂ ಅವನು ಬಂದದ್ದು ಹಿ ಕೇಮ್ ಅಪ್ ಟು ದ ರಿವರ್ ಬಿಯಾಸ್ ದ ಕ್ಯಾಪಿಟಲ್ ಆಫ್ ಬಿಂಬಿಸಾರ ವಾಸ್ ಬಿಂಬಿಸಾರನ ರಾಜಧಾನಿ ಯಾವುದಾಗಿತ್ತು ಬಿಂಬಿಸಾರ ಹರಿಯಾಂಕ ಮಂಥನದ ಸ್ಥಾಪಕನಾಗಿದ್ದಾನೆ ಹಿ ವಾಸ್ ದ ಫೌಂಡರ್ ಆಫ್ ದಿ ಹರಿಯಾಂಕ ಡೈನೆಸ್ಟಿ ಮಗಧದಲ್ಲಿ ಬರುವಂಥ ಒಂದು ಇಲ್ಲೇ ಮನತನವಾಗಿದೆ ಹರಿಯಾಂಕ ಮಂಥನ ಅದರ ಸ್ಥಾಪಕ ಬಿಂಬೆ ಸಾರನಾಗಿದ್ದನು ಹಾಗಾದರೆ ಅವನ ರಾಜಧಾನಿ ಯಾವುದಾಗಿತ್ತು ಪ್ರಶ್ನೆ ಇದೆ ಉಜ್ಜಯನು ಪಾಟಲಿಪುತ್ರ ರಾಜಗೀರ್ ತಕ್ಷಶಿಲ ಅಥವಾ ತಕ್ಷಶಿಲ ಇದನ್ನ ನಾವು ನೋಡ್ತೀವಿ ಅಲ್ಲಿ ಬರೋದು ಪಾಟಲಿಪುತ್ರ ರಾಜಗೀರ್ ತಕ್ಷಶಿಲ ಯಾವುದು ಅವನ ರಾಜಧಾನಿಯಾಗಿತ್ತು ವಿಚ್ ವಾಸ್ ದ ಕ್ಯಾಪ್ಟನ್ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲಿ ಆಗ್ತದೆ ಅಂದರೆ ಮಗಧದ ಇಲ್ಲೇ ಮಹಾಜನಪದ ಕೂಡಲೇ ಪಾಟಲಿಪುತ್ರ ನಮಗೆ ಬರುವಂಥ ಈ ಒಂದು ಉತ್ತರವಾಗಿರ್ತದೆ ಆದರೆ ನೆನ್ಪಿಟ್ಕೊಳ್ಳಿ ಪ್ರಾರಂಭದಲ್ಲಿ ಮಗಧದ ರಾಜಧಾನಿ ರಾಜಗೀರ್ ಆಗಿತ್ತು ಬಿಂಬಿಸಾರನ ಕಾಲದಲ್ಲಿ ರಾಜಗೀರ್ ಇಲ್ಲಿ ರಾಜಧಾನಿಯಾಗಿತ್ತು ಸೊ ರಾಜಗೀರ್ ವಾಸ್ ದ ಕ್ಯಾಪಿಟಲ್ ಅಮಾತ್ಯ ಮುದ್ರಾ ರಾಕ್ಷಸ ಲೀವ್ಡ್ ಇನ್ ದ ಕೋರ್ಟ್ ಆಫ್ ಅಮಾತ್ಯ ಮುದ್ರಾ ರಾಕ್ಷಸ ಯಾರ ಆಸ್ಥಾನದಲ್ಲಿ ಇದ್ದನು ಅಜಾತಶತ್ರು ಮಹಾಪದ್ಮನಂದ ಕಾಲಶೋಕ ಧನನಂದ ಯಾರ ಆಸ್ಥಾನದಲ್ಲಿ ಅಮಾತ್ಯ ಮುದ್ರಾ ರಾಕ್ಷಸನ ಇದ್ದನು ಇದಕ್ಕೆ ಉತ್ತರ ಧನನಂದನಾಗಿದ್ದನು ಧನನಂದ ಈಸ್ ದ ಆನ್ಸರ್ ಅಮಾತ್ಯ ಮುದ್ರಾ ರಾಕ್ಷಸ ಲೀವ್ಡ್ ಇನ್ ದ ಕೋರ್ಟ್ ಆಫ್ ಧನನಂದ ಆ್ಯಂಡ್ ಹಿ ವಾಸ್ ಅ ವೆರಿ ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಇಂಟೆಲಿಜೆಂಟ್ ಲೈಕ್ ಕೌಟಿಲ್ಯ ಆರ್ ಚಾಣಕ್ಯ ಚಾಣಕ್ಯನ ಅಷ್ಟೇ ಅವನು ಚತುರನಾಗಿದ್ದನು ಮುದ್ರಾ ರಾಕ್ಷಸ ಮುಂದೆ ಗುಪ್ತರ ಕಾಲದಲ್ಲಿ ವಿಶಾಖದತ್ತ ಎಂಬ ವಿದ್ವಾಂಸನು ಇವನ ಕುರಿತು ಬರೆದಂಥ ನಾಟಕ ನಾವು ನೋಡ್ತೀವಿ ಅದು ಮುದ್ರಾರಾಕ್ಷಸವಾಗಿದೆ ಹೀಗೆ ಅಮಾತ್ಯ ಮುದ್ರಾರಾಕ್ಷಸ ಧನನಂದನ ಆಸ್ಥಾನದಲ್ಲಿದ್ದದ್ದು ಚಂದ್ರಗುಪ್ತ ಮೌರ್ಯ ಅಟೆಂಡ್ ಸಲ್ಲೇಖನ ಆ್ಯಕ್ಟ್ ಚಂದ್ರಗುಪ್ತ ಮೌರ್ಯನು ಸಲ್ಲೇಖನವನ್ನು ಎಲ್ಲಿ ಪಡೆದುಕೊಂಡಿದ್ದು ಹಾಗಾದರೆ ಸಲ್ಲೇಖನ ಇದರ ಅರ್ಥ ಏನು ಜೈನ ಧರ್ಮದಲ್ಲಿ ಬರ್ತದೆ ಸಲ್ಲೇಖನ ಸಲ್ಲೇಖನ ಅಂದರೆ ಉಪವಾಸ ಮಾಡಿ ಮರಣವನ್ನು ಹೊಂದುವುದು ಟು ಸ್ಟಾರ್ ಗಿವ್ ಅಪ್ ದ ಫುಡ್ ಆ್ಯಂಡ್ ಟು ಅಟೈನ್ ದ ಡೆತ್ ಆಹಾರವನ್ನು ಬಿಟ್ಟು ಮರಣವನ್ನು ಹೊಂದುವುದು ಉಪವಾಸವನ್ನು ಮಾಡಿ ಮರಣವನ್ನು ಪಡೆದುಕೊಳ್ಳೋದಕ್ಕೆ ಸಲ್ಲೇಖನ ವ್ರತ ಅಂತ ಹೇಳ್ತಾರೆ ಜೈನ ಧರ್ಮದಲ್ಲಿ ಹಾಗಾದರೆ ಚಂದ್ರಗುಪ್ತ ಮೌರ್ಯನು ಸಲ್ಲೇಖನ ರಥವನ್ನು ಎಲ್ಲಿ ಆಚರಿಸಿದನು ಪಾಟಲಿಪುತ್ರ ಶ್ರವಣ ಬೆಳಗೊಳ ರಾಜಗೀರ್ ತಕ್ಷಶಿಲ ಅದಕ್ಕೆ ಉತ್ತರ ದಕ್ಷಿಣದಲ್ಲಿ ಶ್ರವಣ ಬೆಳಗೊಳದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುವಂಥ ಶ್ರವಣ ಬೆಳಗೊಳದಲ್ಲಿ ಅವನು ವಾಸವಾಗಿದ್ದನು ಭದ್ರಬಾಹುನ ಕೂಡ ಅಲ್ಲಿ ಸಲ್ಲೇಖನ ವೃತ್ತವನ್ನು ಆಚರಿಸಿ ಅವನು ತನ್ನ ಪ್ರಾಣವನ್ನು ಬಿಟ್ಟದ್ದು ಹೀಗೆ ಪ್ರಶ್ನೆ ಕೇಳಬಹುದು ನಿಮಗೆ ದಕ್ಷಿಣ ಭಾರತದಲ್ಲಿ ಮರಣ ಹೊಂದಿದಂಥ ಮೌರ್ಯ ಚಕ್ರವರ್ತಿ ಯಾರಾಗಿದ್ದರು ಅಥವಾ ಮಗಧದ ರಾಜನ ಯಾರಾಗಿದ್ದರು ಹೀಗೆ ಪ್ರಶ್ನೆ ಬರಬಹುದು ಅದು ಚಂದ್ರಗುಪ್ತ ಮೌರ್ಯ ಆಗಿದೆ ಶ್ರವಣಬೆಳಗೊಳದಲ್ಲಿ ಅವನ ಮರಣ ಹೊಂದಿತ್ತು ಹೂ ವಾಸ್ ಕಾಲ್ಡ್ ಆಸ್ ದ ಲಾರ್ಡ್ ಆಫ್ ಲ್ಯಾಂಡ್ ಬಿಟ್ವೀನ್ ಟೂ ಸೀಸ್ ಎರಡು ಸಮುದ್ರಗಳ ನಡುವಿನ ಪ್ರದೇಶದ ಒಡೆಯ ಅಂಥೇಳಿ ಯಾರನ್ನು ಕರೆದಿದ್ದಾರೆ ಯಾವ ರಾಜನಿಗೆ ಈ ರೀತಿಯಾಗಿ ಈ ಒಂದು ಕರೆಯಲಾಗಿದೆ ಲ್ಯಾ ಲಾರ್ಡ್ ಆಫ್ ಲ್ಯಾಂಡ್ ಬಿಟ್ವೀನ್ ಟೂ ಸೀಸ್ ಎರಡು ಸಮುದ್ರಗಳು ಎರಡು ಸಾಗರಗಳ ನಡುವೆ ಇರುವಂಥ ಪ್ರದೇಶ ಅದರ ಒಡೆಯ ಇದನ್ನು ಯಾರಿಗೆ ಈ ಒಂದು ಕರೆಯಲಾಗಿದೆ ಚಂದ್ರಗುಪ್ತ ಮೌರ್ಯ ಅಶೋಕ ಬಿಂದುಸಾರ ಧನನಂದ ಯಾರಿಗೆ ಈ ರೀತಿಯಾಗಿ ಕರೆಯಲಾಗಿದೆ ಅಂದರೆ ಅದಕ್ಕೆ ಉತ್ತರ ಬಿಂದುಸಾರನಾಗಿದ್ದೇನೆ ಬಿಂದುಸಾರ ಹಿಯರ್ ಈಸ್ ಕಾಲ್ಡ್ ಆ್ಯಸ್ ದ ಲಾರ್ಡ್ ಆಫ್ ದ ಲ್ಯಾಂಡ್ ಬಿಟ್ವೀನ್ ಟೂ ಸೀಸ್ ಸೊ ದ ಲ್ಯಾಂಡ್ ಬಿಟ್ವೀನ್ ಟೂ ಸೀಸ್ ಮೀನ್ಸ್ ಸೌತ್ ಇಂಡಿಯಾ ಎರಡು ನಡೆ ಸಮುದ್ರದ ನಡುವಿನ ಪ್ರದೇಶ ಅಂದರೆ ದಕ್ಷಿಣ ಭಾರತವಾಗಿದೆ ಬಿಂದುಸಾರನ ಮೌರ್ಯ ಸಾಮ್ರಾಜ್ಯವನ್ನು ದಕ್ಷಿಣದಲ್ಲಿ ವಿಸ್ತರಿಸಿದಂಥೇಳಿ ನಾವು ಹೇಳಬಹುದು ಚಂದ್ರಗುಪ್ತನ ಉತ್ತರಾಧಿಕಾರಿಯಾಗಿ ಬಂದಂಥ ಬಿಂದು ದಕ್ಷಿಣದಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದು ಅದಕ್ಕೆ ಅವನಿಗೆ ಈ ರೀತಿಯಾಗಿ ಕರೆಯಲಾಗಿದೆ ಇದರ ಉಲ್ಲೇಖನ ಎಲ್ಲಿ ಬರ್ತದೆ ಅಂದರೆ ಟಿಬೆಟದಿಂದ ಬಂದಂಥ ಬೌದ್ಧ ಯಾತ್ರಿಕನಾದಂಥ ತಾರಾನಾಥನ ದಾಖಲೆಯಲ್ಲಿ ಈ ರೀತಿಯಾಗಿ ಅವನ ಬಗ್ಗೆ ಉಲ್ಲೇಖಿಸಲಾಗಿದೆ ಬಿಂದು ಸಾರ ದ ಸನ್ ಆಫ್ ಚಂದ್ರಗುಪ್ತ ಮೌರ್ಯ ಬಾರ್ನ್ ಟು ಗ್ರೀಕ್ ಕ್ವೀನ್ ಹೆಲೆನಾ ನಿಕೆಟಿಯರ್ ದ ಸನ್ ಆಫ್ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನ ಮಗ ಗ್ರೀಕ್ ರಾಣಿಯಾದ ಹೆಲೆನಾ ನಿಕೆಟರ್ಗೆ ಜನಿಸಿದಂಥ ಚಂದ್ರಗುಪ್ತ ಮೌರ್ಯನ ಮಗ ಯಾರಾಗಿದ್ದರು

ಮತ್ತು ಮುಂದೆ ಅವರ ನಡುವೆ ಒಳ್ಳೆಯ ಸಂಬಂಧ ಬೆಳೆಸಲು ಸಲ್ಯೂಕಸ್ಸನ್ನು ತನ್ನ ಮಗಳಾದಂಥ ಹೆಲೆನ್ ಇವಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಕೊಟ್ಟದ್ದು ಈ ಮದುವೆಯಿಂದ ಮುಂದೆ ಜನಿಸಿದಂಥ ಇಲ್ಲೇ ಗಂಡ ಮಗು ಯಾರು ಮಗ ಯಾರಂದರೆ ಅದಕ್ಕೆ ಸುಸೀಮಾ ಬಿಂದುಸಾರ ಜಸ್ಟಿನ್ ಎಡಿಮೋಸ್ ಇಲ್ಲೇ ಈ ಹೆಸರುಗಳನ್ನು ಕೊಟ್ಟರೆ ಅದಕ್ಕೆ ಉತ್ತರ ಜಸ್ಟಿನ್ ಆಗಿದೆ ಹೆಲೆನಾ ನಿಕಟೆಯರನ ಮಗ ಜಸ್ಟಿನ್ ಆಗಿದ್ದನು ಅದು ಉತ್ತರವಾಗಿದೆ ದ ಕಿಂಗ್ ಹೂ ವಾಸ್ ಕಂಟೆಂಪರಿ ಆಫ್ ಗೌತಮ ಬುದ್ಧ ಮಗಧದಲ್ಲಿ ಇಲ್ಲೇ ಆಳಿದ ಅರಸರಲ್ಲಿ ಗೌತಮ ಬುದ್ಧನ ಸಮಕಾಲೀನವರು ಯಾರಾಗಿದ್ದರು ಬಿಂಬಿಸಾರ ಉದಯನ್ ಕಾಲಶೋಕ ಮಹಾಪದ್ಮಾನಂದ ಗೌತಮ ಬುದ್ಧ ಯಾವ ಸಮಕಾಲೀನ ಮಗದ ಅರಸ ಇಲ್ಲೇ ಆಳ್ತಾ ಇದ್ದನು ಆ ಸಮಯದಲ್ಲಿ ಗೌತಮ ಬುದ್ಧನ ಸಮಕಾಲೀನ ಮಗದ ಅರಸ ದ ಕಾಂಟೆಂಪರಿ ಆಫ್ ದೇ ಗೌತಮ ಬುದ್ಧ ದ ಮಗದ ಕಿಂಗ್ ಇದಕ್ಕೆ ಉತ್ತರ ಬಿಂಬಿಸಾರನಾಗಿದ್ದಾನೆ ಬಿಂಬಿಸಾರ ಹರಿಯಂಕ ಮಂಥನಕ್ಕೆ ಸೇರಿದವನು ಅವನು ಗೌತಮ ಬುದ್ಧನ ಸಮಕಾಲೀನ ಅರಸನಾಗಿದ್ದನು ಉದಯನ್ ಕಾಲಶೋಕ ಮಹಾಪದ್ಮಾನಂದ ಇವರೆಲ್ಲ ಮುಂದೆ ಬರುವಂಥ ಅರಸರಾಗಿದ್ದಾರೆ ಅದಕ್ಕೆ ಉತ್ತರ ಬಿಂಬಿಸಾರನಾಗಿದ್ದ ವಿಚ್ ಎಡಿಕ್ಟ್ ಆಫ್ ಅಶೋಕ ಮೆನ್ಷನ್ ಅಶೋಕ ಕಂಟೆಂಪರಿ ಗ್ರೀಕ್ ರೂಲರ್ಸ್ ಅಲ್ಲಿ ಅಶೋಕನ ಯಾವ ಶಾಸನದಲ್ಲಿ ಅಶೋಕನ ಸಮಕಾಲೀನ ಗ್ರೀಕ್ ದೊರೆಗಳ ಹೆಸರಿವೆ ಸೊ ಇನ್ ವಿಚ್ ಎಡಿಕ್ಟ್ ಆಫ್ ಅಶೋಕ ವಿ ಹ್ಯಾವ್ ಗಾಟ್ ದ ನೇಮ್ಸ್ ಆಫ್ ದ ಕಂಟೆಂಪರಿ ಗ್ರೀಕ್ ರೂಲರ್ಸ್ ಸಮಕಾಲೀನ ಗ್ರೀಕ್ ಅರಸರ ಹೆಸರು ಯಾವ ಶಾಸನದಲ್ಲಿ ಬರ್ತದೆ ಅದಕ್ಕೆ ನಾವು ನೋಡ್ತೀವಿ ದ ರಾಕ್ ಎಡಿಕ್ಟ್ ಥರ್ಟೀನ್ ಅವನ ಹದಿಮೂರನೇ ಬಂಡೆ ಶಾಸನ ಕಲಿಂಗ ಯುದ್ಧವನ್ನು ವಿವರಿಸುವಂಥ ಶಾಸನ ಏನಿದೆ ಅದೇ ಶಾಸನದಲ್ಲಿ ಅಶೋಕನ ಸಮಕಾಲೀನ ಗ್ರೀಕ್ ದೊರೆಗಳು ಯಾರಾಗಿದ್ದರೂ ಅದರ ಬಗ್ಗೆ ಕೂಡ ಉಲ್ಲೇಖಿಸಲಾಗಿದೆ ಸೊ ದ್ಯಾಟ್ ಈಸ್ ದ ಆನ್ಸರ್ ವಾಟ್ ವಿ ಹ್ಯಾವ್ ಗಾಟ್ ರಾಕ್ ಎಡಿಕ್ಟ್ ಥರ್ಟೀನ್ ಕಲಿಂಗ ಯುದ್ಧ ಕೂಡ ಇದೇ ಶಾಸನದಲ್ಲಿ ನಾವು ನೋಡ್ತೀವಿ ಕೊನೆಯದಾಗಿ ವಿಚ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಅಶೋಕನ್ ಎಡಿಕ್ಟ್ಸ್ ಈಸ್ ಇನ್ ಕರೆಕ್ಟ್ ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ತಪ್ಪಾಗಿದೆ ಮೊದಲನೇದು ಎಡಿಕ್ಟ್ಸ್ ಆರ್ ಇನ್ ಫೋರ್ ಸ್ಕ್ರಿಪ್ಟ್ಸ್ ಹ್ಯಾವ್ ಬಿನ್ ಯೂಸ್ ಶಾಸನಗಳಲ್ಲಿ ನಾಲ್ಕು ಲಿಪಿಗಳನ್ನು ಬಳಸಿದ್ದಾರೆ ಇದು ಸರಿಯಾಗಿದೆ ಅಲ್ಲಿ ನಾವು ನೋಡ್ತೀವಿ ನಾಲ್ಕು ಲಿಪಿ ಯಾವಂದರೆ ಬ್ರಾಹ್ಮಿ ಲಿಪಿ ಖರುಷಿತಿ ಲಿಪಿ ಗ್ರೀಕ್ ಲಿಪಿ ಮತ್ತು ಅರಮಿಕ್ ಲಿಪಿ ನಾಲ್ಕು ಲಿಪಿಗಳನ್ನು ಬಳಸಿದ್ದಾರೆ ಕ್ವೀನ್ಸ್ ಅಡಿಕ್ಟ್ ಈಸ್ ಅಟ್ ಸಾರನಾಥ್ ಎರಡನೇದ್ದೇನಿದೆ ಕ್ವೀನ್ಸ್ ಅಡಿಕ್ಟ್ ರಾಣಿಯ ಶಾಸನ ಸಾರನಾಥದಲ್ಲಿದೆ ಅಂಥೇಳಿ ಹೇಳಲಾಗಿದೆ ಇನ್ ಕರ್ನಾಟಕ ಆ್ಯಟ್ ಫೈವ್ ಡಿಸ್ಟ್ರಿಕ್ಟ್ಸ್ ದೇ ಆರ್ ಫೌಂಡ್ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಾವೆ ಅದು ಮೂರನೇ ಹೇಳಿಕೆ ವೇ ಆರ್ ಡಿಸೈಫರ್ಡ್ ಬೈ ಜೇಮ್ಸ್ ಪ್ರಿನ್ಸೆಪ್ ಇಲ್ಲೇ ಜೇಮ್ಸ್ ಪ್ರಿನ್ಸೆಪ್ ಈ ಶಾಸನಗಳನ್ನು ಓದಿದಂಥ ತಜ್ಞನಾಗಿದ್ದಾನೆ ನಾಲ್ಕು ಲಿಪಿ ಏನಿದೆ ಇದು ಸರಿಯಾಗಿದೆ ಕರ್ನಾಟಕದ ಐದು ಜಿಲ್ಲೆಗಳನ್ನು ನೋಡ್ತೀವಿ ಗುಲ್ಬರ್ಗ ರಾಯಚೂರು ಕೊಪ್ಪಳಿ ಮತ್ತು ಚಿತ್ರದುರ್ಗ ಜೇಮ್ಸ್ ಪ್ರಿನ್ಸೆಪ್ ಹದಿನೆಂಟುನೂರ ಮೂವತ್ತಾರು ಮೂವತ್ತೇಳರಲ್ಲಿ ಅಶೋಕನ ಶಾಸನವನ್ನು ಓದಿದ್ದು ಯಾಕಂದರೆ ಆ ಸಮಯದಲ್ಲಿ ಅವನ ಕರುಷಿತಿ ಮತ್ತು ಬ್ರಾಹ್ಮಿ ಲಿಪಿ ಏನಿದ್ದವು ಅದನ್ನು ಓದಲು ಸಾಧ್ಯವಾಯಿತು ಜೇಮ್ಸ್ ಪ್ರಿನ್ಸಪ್ಗೆ ಅವನು ಮುಂದೆ ಇಲ್ಲೇ ಅಶೋಕನ ಶಾಸನಗಳನ್ನು ಓದಿದ್ದು ಹಾಗಾದರೆ ಇವು ಮೂರು ಸರಿಯಾದ ಹೇಳಿಕೆಗಳಿವೆ ಕ್ವೀನ್ಸ್ ಎಡಿಕ್ಟ್ ಈಸ್ ಅಟ್ ಸಾರಾನಾಥ್ ಅಂತ ಹೇಳಿ ಏನಿದೆ ಇದು ತಪ್ಪಾಗಿದೆ ಏಕೆಂದರೆ ರಾಣಿಯ ಶಾಸನ ಏನಿದೆ ಅದು ಅಲಹಾಬಾದದಲ್ಲಿದೆ ಇಟ್ ಈಸ್ ಇನ್ ಅಲಹಾಬಾದ್ ನಾಟ್ ಇನ್ ಸಾರಾನಾಥ್ ಅಲಹಾಬಾದದಲ್ಲಿ ರಾಣಿಯ ಶಾಸನ ಅಂತೇಳಿ ಬರ್ತದೆ ಅಲಹಾಬಾದ್ ಸ್ತಂಭ ಶಾಸನ ಇಟ್ ಈಸ್ ದ ಪಿಲ್ಲರ್ ಎಡಿಕ್ಟ್ ಅದು ಅಲಹಾಬಾದದಲ್ಲಿದೆ ಸಾರನಾಥದಲ್ಲಿ ಅಲ್ಲ ಹೀಗೆ ಈ ಹೇಳಿಕೆ ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟದ್ದು ಈ ಹೇಳಿಕೆ ತಪ್ಪಾಗಿದೆ ದಿಸ್ ಈಸ್ ಎ ರಾಂಗ್ ಆನ್ಸರ್ ಹೀಗೆ ಈ ರೀತಿಯಾಗಿ ಮಗದಕ್ಕೆ ಸಂಬಂಧಪಟ್ಟಂಥ ಇವು ಕೆಲವು ಹತ್ತು ಪ್ರಶ್ನೆಗಳಾಗಿವೆ ದೀಸ್ ಆರ್ ದ ಟೆನ್ ಕ್ವಶನ್ಸ್ ರಿಲೇಟೆಡ್ ಟು ಮಗದ ಮುಂದೆ ಪೋಸ್ಟ್ ಮೌರ್ಯನ್ ಪೀರಿಯಡ್ ಮೌರ್ಯರ ಆದ ನಂತರ ಭಾರತದ ರಾಜಕೀಯ ಸ್ಥಿತಿ ಭಾರತದ ಸಂಸ್ಕೃತಿ ಹೇಗಿತ್ತು ಎಲ್ಲಿವರೆಗೂ ಅಂದರೆ ಗುಪ್ತರ ಏಳಿಗೆವರೆಗೂ ಅಂದರೆ ಸುಮಾರು ನಾವು ನೋಡ್ತೀವಿ ಎರಡನೇ ಶತಮಾನ ಕ್ರಿಸ್ತ ಪೂರ್ವದಿಂದ ಹಿಡ್ಕೊಂಡು ಮೂರನೇ ಶತಮಾನ ಅಥವಾ ನಾಲ್ಕನೇ ಶತಮಾನ ಕ್ರಿಸ್ತ ಶಕದವರೆಗೂ ಈ ಅವಧಿಯಲ್ಲಿ ಭಾರತದ ಒಂದು ರಾಜಕೀಯ ಮತ್ತು ಸಾಂಸ್ಕೃತಿಕ ಚರಿತ್ರೆ ಏನಾಗಿತ್ತು ಇದರ ಬಗ್ಗೆ ಕೆಲವು ಮುಖ್ಯ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಹತ್ತು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿಷಯವನ್ನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ನೀವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಎಲ್ಲರಿಗೂ ನಮಸ್ಕಾರ